ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಐಪಿಎಲ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹೊಸ ಅಧ್ಯಾಯ ಅಂತ ಟೂರ್ನಿಯನ್ನ ಆರಂಭಿಸಿದ್ದ ಆರ್ಸಿಬಿ ಹಳೆಯ ಸಂಪ್ರದಾಯವನ್ನೇ ಮುಂದುವರಿಸಿದೆ. ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲೇ ಲಾಯಲ್ ಫ್ಯಾನ್ಸ್ ಎದುರು ಹೀನಾಯವಾಗಿ ಸೋಲ್ತಿದ್ದಾರೆ. ಆರ್ಸಿಬಿ ಆಟಗಾರರಂತೂ ತೀರಾ ಕಳಪೆ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಹೀಗಾಗಿ ಆರ್ಸಿಬಿ ಡಿಸೈನ್ ಆಗಿ ಟ್ರೋಲ್ಗೆ ಗುರಿಯಾಗಿದೆ. ಆಸೀಸ್ ಸ್ಟಾರ್ಗಳಾದ ಕ್ಯಾಮರೂನ್ ಗ್ರೀನ್, ಗ್ಲೆನ್ ಮ್ಯಾಕ್ಸ್ವೆಲ್ ಮೇಲೆ ಹೆಚ್ಚು ನಿರೀಕ್ಷೆ ಇತ್ತು. ಆದರೆ ಇವರು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದ್ದಾರೆ. ಹೀಗಾಗಿ ಇವರ ಜೊತೆಗೆ ಮ್ಯಾನೇಜ್ಮೆಂಟ್ನು ಸೇರಿಸಿ ಡಿಫ್ರೆಂಟ್ ಆಗಿ ಟ್ರೋಲ್ ಮಾಡಿದ್ದಾರೆ. ಆರ್ಸಿಬಿ ಸೋತರು ಗೆದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೆನ್ಸೇಷನ್ ಸೃಷ್ಟಿಸುತ್ತೆ. ಈಗಲೂ ಅದೇ ಸೆನ್ಸೇಷನ್ ಸೃಷ್ಟಿಯಾಗಿದ್ದು ಕಂಟೆಂಟ್ ಕ್ರಿಯೇಟರ್ಸ್ ಇದನ್ನು ಸಖತ್ತಾಗಿ ಬಳಸಿಕೊಳ್ತಿದ್ದಾರೆ. ಸದ್ಯ ಲಕ್ನೋ ವಿರುದ್ಧ ಸೋತಿರುವ ಆರ್ಸಿಬಿ ಪಾಯಿಂಟ್ ಟೇಬಲ್ನಲ್ಲಿ 9ನೇ ಸ್ಥಾನದಲ್ಲಿದೆ. ತವರು ನೆಲದಲ್ಲಿ ಆರ್ಸಿಬಿ ತಂಡ ಕಳಪೆ ಪ್ರದರ್ಶನ ನೀಡ್ತಾ ಇದ್ದು ಫ್ಯಾನ್ಸ್ ಬೇಸರಕ್ಕೂ ಕಾರಣವಾಗಿದೆ. ಇದೀಗ ತಂಡದ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಮುಂದಿನ ಪಂದ್ಯದಿಂದ ಹೊರಗುಳಿಯಬಹುದು ಎಂದು ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಆಶಾ ಚೋಪ್ರಾ ಭವಿಷ್ಯ ನುಡಿದಿದ್ದಾರೆ. ಆರ್ಸಿಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯದಿಂದ ಅವರನ್ನ ಕೈಬಿಡಬಹುದು. ಯಾಕಂದ್ರೆ ಮ್ಯಾಕ್ಸ್ವೆಲ್ ಆಡಿರುವ 4 ಪಂದ್ಯಗಳಲ್ಲೂ ನೀರಸ ಪ್ರದರ್ಶನವನ್ನ ನೀಡಿದ್ದಾರೆ. ಐಪಿಎಲ್ 2024 ಆರಂಭದಿಂದಲೂ ಅವರು ಫಾರ್ಮ್ನಲ್ಲಿಲ್ಲ. ಇದು ತಂಡದ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರಿದೆ. ಐಪಿಎಲ್ 2024 ಗ್ಲೆನ್ ಮ್ಯಾಕ್ಸ್ವೆಲ್ 4 ಇನ್ನಿಂಗ್ಸ್ಗಳಲ್ಲಿ ಕೇವಲ 31 ರನ್ ಗಳಿಸಿದ್ದಾರೆ. ಹೀಗಾಗಿ ಡ್ರಾಪ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಎಂದಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಸೂಪರ್ ಕಿಂಗ್ಸ್ ರಣರೋಚಕ ಗೆಲುವು ದಾಖಲಿಸಿದೆ. ಕೇವಲ 73 ರನ್ ಗಳಿಗೆ 4 ವಿಕೆಟ್ ಕಳೆದುಕೊಂಡಿದ್ದ ಪಂಜಾಬ್ ತಂಡಕ್ಕೆ ಶಶಾಂಕ್ ಸಿಂಗ್ ಭರ್ಜರಿ ಜಯ ತಂದುಕೊಟ್ಟಿದ್ದಾರೆ. 29 ಎಸೆತಗಳಲ್ಲಿ 6 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳೊಂದಿಗೆ ಅಜೇಯ 61 ರನ್ ಗಳಿಸಿ ಟೀಮ್ ಅನ್ನ ಗೆಲ್ಲಿಸಿದ್ರು. ಯುವ ಕ್ರಿಕೆಟಿಗ ಅಶುತೋಷ್ ಶರ್ಮಾ ಕೂಡ ಉತ್ತಮ ಸಾಥ್ ನೀಡಿದ್ರು. ಆದರೆ ಪಂಜಾಬ್ ಗೆದ್ದ ಬಳಿಕ ಈಗ ಶಶಾಂಕ್ ಸಿಂಗ್ ಬಗ್ಗೆ ಭಾರಿ ಚರ್ಚೆಯಾಗ್ತಿದೆ. 2024 ಪಂಜಾಬ್ ಶಶಾಂಕ್ರನ್ನ ಕನಿಷ್ಠ 20 ಲಕ್ಷಕ್ಕೆ ಖರೀದಿ ಮಾಡಿತ್ತು. ಆದರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಪಂಜಾಬ್ ಕಿಂಗ್ಸ್ 19 ವರ್ಷದ ಶಶಾಂಕ್ ಬದಲಿಗೆ 32 ವರ್ಷದ ಶಶಾಂಕ್ ಸಿಂಗ್ ಅವರನ್ನ ಖರೀದಿ ಮಾಡಿತ್ತು. ಆದಾಗ್ಯೂ ಅವರು ತಮ್ಮ ಖ್ಯಾತಿಯನ್ನ ಕಳೆದುಕೊಳ್ಳದೆ ಶಶಾಂಕ್ ಸಿಂಗ್ ತಮ್ಮ ಟಾರ್ಗೆಟ್ ಲಿಸ್ಟ್ನಲ್ಲಿದ್ದರು ಅಂತ ಹೇಳಿಕೊಂಡಿತ್ತು. ತಪ್ಪಾಗಿ ತಂಡಕ್ಕೆ ಬಂದ ಶಶಾಂಕ್ ಸಿಂಗ್ ಮ್ಯಾಚ್ ವಿನ್ನರ್ ಆಗಿದ್ದು ಎಲ್ಲರ ಮೆಚ್ಚುಗೆ ಗಳಿಸಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ನಾಯಕ ಶುಭನ್ ಗಿಲ್ ಅಮೋಘ ಪ್ರದರ್ಶನ ನೀಡಿದ್ರು. ಈ ಸೀಸನ್ನ ಮೊದಲ ಅರ್ಧಶತಕ ಸಿಡಿಸಿದ್ರು. ಗಿಲ್ಗೆ ಈ ಆಫ್ ಸೆಂಚುರಿ ತುಂಬಾನೇ ಸ್ಪೆಷಲ್ ಆಗಿದೆ. ನಾಯಕನಾಗಿ ಶುಭನ್ ಗಿಲ್ ಅವರ ಮೊದಲ ಅರ್ಧಶತಕವಾಗಿದೆ. ಹಾಗೆ ಈ ಸೀಸನ್ನಲ್ಲಿ ಅರ್ಧಶತಕ ಬಾರಿಸಿದ ಗುಜರಾತ್ನ ಮೊದಲ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೂ ಶುಭನ್ ಗಿಲ್ ಪಾತ್ರರಾಗಿದ್ದಾರೆ. ಆರಂಭಿಕನಾಗಿ ಕಣಕ್ಕಿಳಿದಿದ್ದ ಗಿಲ್ ತಮ್ಮ ಇನ್ನಿಂಗ್ಸ್ನಲ್ಲಿ 48 ಎಸೆತಗಳನ್ನು ಎದುರಿಸಿ 6 ಬೌಂಡ್ರಿ ಹಾಗೂ 4 ಸಿಕ್ಸರ್ ಸಹಿತ ಅಜೇಯ 89 ರನ್ ಕಲೆ ಹಾಕಿದ್ರು. ಇನ್ನೊಂದು ವಿಶೇಷವೆಂದರೆ ಆರಂಭಿಕನಾಗಿ ಕಣಕ್ಕಿಳಿದಿದ್ದ ಗಿಲ್ ಕೊನೆಯವರೆಗೂ ಕೂಡ ಔಟ್ ಆಗದೆ ಉಳಿದಿದ್ರು. ಸತತ ಸೋಲಿನಿಂದ ಮುಂಬೈ ಇಂಡಿಯನ್ಸ್ ತಂಡ ಸೋಲ್ತಾ ಇದ್ರೆ ಅತ್ತ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಸ್ಥಿತಿ ನಿಜಕ್ಕೂ ದಯನೀಯವಾಗಿದೆ. ಒಂದು ಕಡೆ ಫ್ಯಾನ್ಸ್ ಹೋದಲ್ಲಿ ಬಂದಲ್ಲೆಲ್ಲ ಟ್ರೋಲ್ ಮಾಡ್ತಿದ್ದಾರೆ, ಇತ್ತ ಟೀಮ್ನ ಸಹ ಆಟಗಾರರು ಕೂಡ ಕಂಪ್ಲೀಟ್ ಸಪೋರ್ಟ್ ಮಾಡ್ತಿಲ್ಲ. ಹೋಗ್ಲಿ, ಆಟದಲ್ಲಾದ್ರೂ ಗೆದ್ದು ತೋರಿಸೋಣ ಅಂದ್ರೆ ಅದೂ ಸಾಧ್ಯವಾಗ್ತಿಲ್ಲ. ಆಡಿರೋ 3 ಮ್ಯಾಚ್ಗಳನ್ನ ಸೋತು ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿದೆ. ರಾಜಸ್ಥಾನ ವಿರುದ್ಧ 3ನೇ ಪಂದ್ಯದಲ್ಲಿ ಸೋತ ಬಳಿಕ ಸಹ ಆಟಗಾರರಾಗ್ಲಿ ಅಥವಾ ಕೋಚಿಂಗ್ ಸ್ಟಾಫ್ ಆಗ್ಲಿ ಪಾಂಡ್ಯಗೆ ಧೈರ್ಯ ಹೇಳುವ ಕೆಲಸವನ್ನೇ ಮಾಡಲಿಲ್ಲ. ಗ್ರೌಂಡ್ನಲ್ಲಿ ಪಾಂಡ್ಯ ಅಕ್ಷರಶಃ ಒಬ್ಬಂಟಿಯಾಗಿದ್ರು. ಈ ಮೂಲಕ ಹಾರ್ದಿಕ್ಗೆ ಆನ್ಫೀಲ್ಡ್ನಲ್ಲಿ ಗರ್ವ ಭಂಗವಾಗಿದೆ. ಸೋಲಿನ ಆಘಾತ ಮತ್ತು ಟ್ರೋಲ್ನಿಂದ ಹೊರಬರಲು ಒದ್ದಾಡ್ತಿದ್ದಾರೆ. ಏಪ್ರಿಲ್ 5 ಶುಕ್ರವಾರ SRH ಹಾಗೂ CSK ತಂಡಗಳು ಸೆಣಸಾಡಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೀತಾ ಇದ್ದು ಮತ್ತೊಂದು ಬೃಹತ್ ಮೊತ್ತ ದಾಖಲಾಗುವ ನಿರೀಕ್ಷೆ ಇದೆ. ಸನ್ರೈಸರ್ಸ್ ತಂಡವು ಕೊನೆಯ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಸೋತಿತ್ತು. ಅತ್ತ ಋತುರಾಜ್ ಗಾಯಕ್ವಾಡ್ ನಾಯಕತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ವಿಶಾಖಪಟ್ಟಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಗ್ಗರಿಸಿತ್ತು. ಇದೀಗ ಉಭಯ ತಂಡಗಳು ಕೂಡ ಗೆಲುವಿನ ಲಯ ಕಂಡುಕೊಳ್ಳಲು ರೋಚಕ ಹಣಾಹಣಿಯಲ್ಲಿ ಎದುರಾಗಲಿವೆ. ಕಳೆದ ಪಂದ್ಯದಲ್ಲಿ ಚೆನ್ನೈ ಸೋತು ಮಹೇಂದ್ರ ಸಿಂಗ್ ಧೋನಿ ಅವರ ಬ್ಯಾಟಿಂಗ್ ಅಭಿಮಾನಿಗಳಿಗೆ ಫುಲ್ ಮೀಲ್ಸ್ ನೀಡಿತ್ತು. ಹೀಗಾಗಿ ಈ ಪಂದ್ಯದಲ್ಲೂ ಧೋನಿ ಆಡಲಿ ಅಂತ ಫ್ಯಾನ್ಸ್ ಬೇಡಿಕೊಳ್ತಿದ್ದಾರೆ. ಹೈದರಾಬಾದ್ ತಂಡ ಇದುವರೆಗೆ ಆಡಿದ 3 ಪಂದ್ಯಗಳಲ್ಲಿ ಕೇವಲ 1 ಪಂದ್ಯವನ್ನು ಮಾತ್ರ ಗೆದ್ದಿದೆ. ಅತಿ ಹೆಚ್ಚು ಅಂಕ ಗಳಿಸಿ ದಾಖಲೆ ಬರೆದ ಪಂದ್ಯವನ್ನು ಹೊರತುಪಡಿಸಿದರೆ ಉಳಿದ 2 ಪಂದ್ಯಗಳಲ್ಲಿ ಸೋಲು ಕಂಡಿದೆ. ಮತ್ತೊಂದೆಡೆ CSK ಆಡಿದ 3 ಪಂದ್ಯಗಳಲ್ಲಿ 2 ಗೆದ್ದಿದೆ. ಕಳೆದ ಪಂದ್ಯದಲ್ಲಿ ಡೆಲ್ಲಿ ವಿರುದ್ಧ ಸೋಲು ಕಂಡಿತ್ತು. ಉಪ್ಪಲ್ ಕ್ರೀಡಾಂಗಣದಲ್ಲಿ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ರನ್ಗಳ ಮಹಾಪೂರವೇ ಹರಿದು ಬಂದಿತ್ತು. ಹೀಗಾಗಿ ಈ ಪಂದ್ಯಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತನ್ನ ಸ್ಟಾರ್ ವೇಗಿ ಮುಸ್ತಫಿಜುರ್ ರೆಹಮಾನ್ ಅವರನ್ನ ಕಳೆದುಕೊಂಡಿದೆ. T20 ವಿಶ್ವಕಪ್ಗಾಗಿ ಅಮೆರಿಕಕ್ಕೆ ತೆರಳಲು ವೀಸಾ ಸಮಸ್ಯೆ ತಲೆದೋರಿದ್ದರಿಂದ ಮುಸ್ತಫಿಜುರ್ ತನ್ನ ಮಂಡಳಿಯ ಆದೇಶದ ಮೇರೆಗೆ ತವರಿಗೆ ತೆರಳಿದ್ದಾರೆ. ಹೀಗಾಗಿ ಈ ಪಂದ್ಯದಲ್ಲಿ ಅವರು ಆಡೋದಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಾ ಇರುವ ಸ್ಟಾರ್ ಆಟಗಾರ ಪೃಥ್ವಿ ಶಾಗೆ ಸಂಕಷ್ಟ ಎದುರಾಗಿದೆ. ಕ್ರಿಕೆಟಿಗ ಪೃಥ್ವಿ ಶಾ ಮೇಲಿನ ದೌರ್ಜನ್ಯ ಪ್ರಕರಣದ ತನಿಖೆ ನಡೆಸುವಂತೆ ಮುಂಬೈ ಕೋರ್ಟ್ ಪೊಲೀಸರಿಗೆ ಆದೇಶ ನೀಡಿದೆ. ಕಳೆದ ವರ್ಷ ಪೃಥ್ವಿ ಶಾ ಮತ್ತು ಮಾಡೆಲ್ ಕಮ್ ನಟಿ ಸ್ವಪ್ನ ಗಿಲ್ ನಡುವೆ
ವಿವಾದ ಉಂಟಾಗಿತ್ತು. ರೆಸ್ಟೋರೆಂಟ್ ಒಂದರಲ್ಲಿ ಇಬ್ಬರ ಟೀಮ್ಗಳ ನಡುವೆ ಗಲಾಟೆಯಾಗಿತ್ತು. ಈ ವೇಳೆ ಪೃಥ್ವಿ ಶಾ ಅವರು ಸಪ್ನಾ ಮತ್ತು ಆಕೆಯ ಸ್ನೇಹಿತರು ತನ್ನ ಮೇಲೆ ದಾಳಿ ನಡೆಸಿದಾಗಿ ದೂರು ದಾಖಲಿಸಿದ್ರು. ಸಪ್ನಾ ಮತ್ತು ಆಕೆಯ ಸ್ನೇಹಿತರನ್ನ ಪೊಲೀಸರು ಬಂಧಿಸಿ ಕೆಲ ದಿನಗಳ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ರು. ಇದಾದ ಬಳಿಕ ಸಪ್ನಾ ಕೂಡ ಸಮೀಪದ ಪೊಲೀಸ್ ಠಾಣೆಗೆ ತೆರಳಿ ಪೃಥ್ವಿ ಶಾ ವಿರುದ್ಧ ನನಗೆ ಕಿರುಕುಳ ನೀಡಿದ್ದಾನೆ ಎಂದು ಆರೋಪಿಸಿದ್ರು. ಆದರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿರಲಿಲ್ಲ. ಹೀಗಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮೊರೆ ಹೋಗಿದ್ದರು. ಇದೀಗ ನ್ಯಾಯಾಲಯವು ಪೃಥ್ವಿ ಶಾ ವಿರುದ್ಧ ಸಪ್ನಾ ಗಿಲ್ ಅವರ ಕಿರುಕುಳದ ದೂರಿನ ತನಿಖೆ ನಡೆಸುವಂತೆ ಪೊಲೀಸರಿಗೆ ಆದೇಶ ನೀಡಿದೆ. 2024 ಐಪಿಎಲ್ ಆವೃತ್ತಿ ಹಲವು ಅವಿಸ್ಮರಣೀಯ ದಾಖಲೆಗಳಿಗೆ ಸಾಕ್ಷಿಯಾಗಿದೆ. ಮೈದಾನದಲ್ಲಿ ಬ್ಯಾಟ್ ಹಿಡಿದು ಆಟಗಾರರು ಅಬ್ಬರಿಸುತ್ತಾ ದಾಖಲೆಗಳನ್ನು ಬರಿತಾ ಇದ್ರೆ ಗ್ರೌಂಡ್ ಹೊರಗೆ ಕ್ರಿಕೆಟ್ ಅಭಿಮಾನಿಗಳು ವೀಕ್ಷಣೆಯಲ್ಲಿ ದಾಖಲೆ ಬರೆದಿದ್ದಾರೆ. ಬುಧವಾರ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯ 17ನೇ ಆವೃತ್ತಿ ಮತ್ತೊಂದು ದಾಖಲೆಗೆ ಸಾಕ್ಷಿಯಾಗಿದೆ. ಲೀಗ್ ಸುತ್ತಿನ ಮೊದಲ 10 ಪಂದ್ಯಗಳಲ್ಲಿ ದಾಖಲೆಯ 35 ಕೋಟಿ ವೀಕ್ಷಣೆ ಕಂಡಿದೆ. ಕೋವಿಡ್ ಬಳಿಕ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಐಪಿಎಲ್ ಟೂರ್ನಿಯ ಮೊದಲ 10 ಪಂದ್ಯಗಳನ್ನು 35 ಕೋಟಿ ಮಂದಿ ವೀಕ್ಷಣೆ ಮಾಡಿದ್ದಾರೆ. ಇದು ಹಿಂದಿನ ಎಲ್ಲ ದಾಖಲೆಗಳನ್ನು ಬ್ರೇಕ್ ಮಾಡಿದೆ. ಮುಂಬೈ ಇಂಡಿಯನ್ಸ್ ಟೀಮ್ ಮುಂದಿನ ತನ್ನ ಪಂದ್ಯವನ್ನು ಭಾನುವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೆಣಸಾಡಲಿದೆ. ಇದಕ್ಕೂ ಮುನ್ನ ತಂಡಕ್ಕೆ 6 ದಿನಗಳ ಬಿಡುವು ಸಿಕ್ಕಿದ್ದು ಇಡೀ ತಂಡ ಗುಜರಾತ್ನ ಜಾಮ್ನಗರಕ್ಕೆ ಸ್ಮಾಲ್ ಟ್ರಿಪ್ಗೆ ತೆರಳಿದೆ. ಪ್ರವಾಸದ ವೇಳೆ ನಾಯಕ ಹಾರ್ದಿಕ್ ಪಾಂಡ್ಯ, ಮಾಜಿ ನಾಯಕ ರೋಹಿತ್ ಶರ್ಮಾ ಹಾಗೂ ಇತರ ಆಟಗಾರರು ಮೋಜಿ ಮಸ್ತಿ ನಡೆಸುತ್ತಿರುವ ವಿಡಿಯೋವನ್ನು ಮುಂಬೈ ಇಂಡಿಯನ್ಸ್ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ. ವಿಡಿಯೋ ಕ್ಲಿಪ್ನಲ್ಲಿ ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳುವುದನ್ನು ಕಾಣಬಹುದು. ತಂಡದ ಇತರ ಕೆಲ ಆಟಗಾರರು ಕೂಡ ನೀರಲ್ಲಿ ಮೋಜು ಮಸ್ತಿ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ಐಪಿಎಲ್ ರೌಂಡ್ ಅಪ್. ನಮಸ್ಕಾರ.